ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಬೇಗ ಮತ್ತು ಹೆಲ್ದಿಯಾಗಿರೋದು ಒಂದು ಪಲ್ಯ ಮಾಡೋಣ. ಏನು ಪಲ್ಯ ಅಂತ ಅಂದರೆ ನೋಡಿ, ಬೆಂಡೆಕಾಯಿ ಪಲ್ಯ. ಇದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು. ತೊಳೆದು ಒರೆಸಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬಾಣ್ಲಿಗೆ ಕುರಿಬೇಕು. ಎಣ್ಣೆ ಏನೂ ಹಾಕಬಾರ್ದು, ಎಣ್ಣೆ ಏನೂ ಹಾಕಬಾರ್ದು, ಹಾಗೆ ಉರಿಬೇಕು. ಅದಕ್ಕೆ ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 5 ಹಸಿಮೆಣಸಿನ್ಕಾಯಿ ಸೀಳು ಇಟ್ಕೊಂಡಿದ್ದೀನಿ, ಕರಿಬೇವು ಮತ್ತು ಎಣ್ಣೆ, ಉಪ್ಪು, ಸಾಸಿವೆ, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಇಷ್ಟೇ ಬೇಕಾಗಿರೋದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು. ನೋಡಿ, ಈ ಥರ ಆಗಬೇಕು. ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಾಣಲಿ ಇಟ್ಕೊಂಡು ಸ್ಟೌವ್ ಅಂಟಿಸ್ಕೊಳ್ಳೋಣ. ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅನ್ನುವಾಗ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ, ಉರಿದಿಟ್ಕೊಂಡಿರೋದು. ಒಂದು ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನೋಡಿ, ಅರ್ಧ ನಿಂಬೆಹಣ್ಣು ರಸ ಇಟ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಇದೆಲ್ಲ ಹೊಂದ್ಕೊಂಡ್ರೆ ಆಯ್ತು ಅಷ್ಟೇ, ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯಲ್ಲ. ಬೆಂಡೆಕಾಯಿ ಹುರ್ಕೊಳ್ಳೋದು ಒಂದೇ ಟೈಮ್ ಹಿಡಿಯೋದು. ನೋಡಿ, ತುಂಬ ಚೆನ್ನಾಗಿರುತ್ತೆ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಹಾಗೆ ತಿಂತಾರೆ, ಇದನ್ನು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿದೆ ಅಂತ ಹಾಗೆ ತಿಂತಾರೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿತುರಿ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದಿಷ್ಟು ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬೆಂಡೆಕಾಯಿ ಪಲ್ಯ ಜೊತೆಲಿ ಚಪಾತಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಚಪಾತಿ ಸುಮ್ಮನೆ ಮಾಡ್ತಾ ಇದ್ನಲ್ಲ ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 4-5 ಚಪಾತಿನೇ ಈಗ ಲಟ್ಸಿಟ್ಕೊಂಬಿಡ್ತೀನಿ ನಾನು. ಆಮೇಲೆ ಒಂದ್ಸರಿ ಸ್ಟೌವ್ ಅಂಟಿಸ್ಕೊಂಡು ಮಾಡ್ಕೊಳ್ಳೋದು. ನೋಡಿ, ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೆಂಡೆಕಾಯಿ ಪಲ್ಯ ಒಂದ್ಸರಿ ಮಾಡಿ ನೋಡಿ, ನೀವು ದಿನಾ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.